ಯಾವ ಜಿಲ್ಲೆಗಳಿಗೆ ಎಷ್ಟು ಮಂತ್ರಿ ಭಾಗ್ಯ? ಬೆಂಗಳೂರು ನಗರ ಜಿಲ್ಲೆಗೆ 6 ಸಚಿವ ಸ್ಥಾನ ಸಿಕ್ಕಿದ್ದು ರಾಮಲಿಂಗಾರೆಡ್ಡಿ, ಜಾರ್ಜ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಚಿವರಾಗಿ. ಇನ್ನು ಮೈಸೂರು ಜಿಲ್ಲೆಗೆ ಸಿಎಂ ಸೇರಿದಂತೆ ಮೂವರು, ಒಂದು ಸಿಎಂ ಸಿದ್ದರಾಮಯ್ಯ, ಜೊತೆಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮತ್ತು ಕೆ ವೆಂಕಟೇಶ್ ಪಿರಿಯಾಪಟ್ನ ಅವರಿಗೆ ಮಂತ್ರಿ ಭಾಗ್ಯ ಒಲಿದು ಬಂದಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಕೆ ಎನ್ ರಾಜಣ್ಣ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ವಿಜಯಪುರದಲ್ಲಿ ಶಿವಾನಂದ ಪಾಟೀಲ್ ಮತ್ತು ಎಂ ಬಿ ಪಾಟೀಲ್, ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಶರಣಪ್ರಕಾಶ್ ಪಾಟೀಲ್, ಬೀದರ್ನಲ್ಲಿ ರಹೀಂ ಖಾನ್ ಮತ್ತು ಈಶ್ವರ್ ಖಂಡ್ರೆ, ಮತ್ತು ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ. ಹಾಗೆ ಈ ತರ ಜಿಲ್ಲೆಗಳಲ್ಲಿ ತಲಾ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ 16 ಜಿಲ್ಲೆಗಳಲ್ಲಿ ತಲಾ ಒಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಉಡುಪಿಗೆ ಸಿಕ್ಕಿಲ್ಲ, ಕಾಂಗ್ರೆಸ್ ಗೆದ್ದಿಲ್ಲ. ಇನ್ನು ಮಂಗಳೂರಲ್ಲಿ ಸ್ಪೀಕರ್ ಸ್ಥಾನ ಸಿಕ್ಕಿದೆ ಯು ಟಿ ಖಾದರ್ ಅವರಿಗೆ. ಚಿಕ್ಕಮಗಳೂರು ಕೊಟ್ಟಿಲ್ಲ, ಚಾಮರಾಜನಗರ ಕೊಡಬೇಕಿತ್ತು ಅಂತ ಆಗಿತ್ತು ಪುಟ್ರಂಗ್ ಶೆಟ್ಟಿ ಅವ್ರನ್ನ. ಹೌದು, ಅದಕ್ಕೇನೋ ಅವ್ರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಬೇಡ ಅಂತಿದ್ದಾರೆ. ಇನ್ನು ಕೊಡಗು, ಕೋಲಾರ, ಹಾವೇರಿ, ಬೆಂಗಳೂರು, ಗ್ರಾಮಾಂತರ, ಹಾಸನ, ಕೊಡಗಲ್ಲಿ ಕೂಡ ಕೊಟ್ಟಿಲ್ಲ. ಹೌದು, ನಮ್ಮ ಡಿಮ್ಯಾಂಡ್ ಏನಪ್ಪ ಅಂದ್ರೆ, ಈಗ ಒಂದೀಗ ಬೆಂಗಳೂರಿಗೆ 6 ಕೊಟ್ಟಿದ್ದಾರೆ, ಅವಶ್ಯಕತೆ ಇರಲಿಲ್ಲ. 4 ಕೊಟ್ಟೆ, ಇನ್ನೆರಡು ಬೇರೆ ಎಲ್ಲಾ ಜಿಲ್ಲೆಗೂ ಕೊಡಬೇಕಾಗಿತ್ತು. ಈಗ ಕೋಲಾರದಲ್ಲಿ 4 ಜನ ಗೆದ್ದಿದ್ರಪ್ಪ, ಹೌದು, ಕಾಂಗ್ರೆಸ್ನವ್ರು, ಒಬ್ರಿಗಾದ್ರೂ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ಕೆ ಎಚ್ ಮುನಿಯಪ್ಪ ಅವ್ರು ಮಾಡಿದ್ದಾರೆ, ಅವ್ರನ್ನ ಯಾವ ಜಿಲ್ಲೆಗೆ ಸೀಮಿತ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಗೆದ್ದಿರೋದು ದೇವನಹಳ್ಳಿಯಲ್ಲಿ. ನಿಜ, ಬೆಂಗಳೂರು ಗ್ರಾಮಾಂತರ ಸೇರಿಸಬೇಕಾ, ಕೋಲಾರ ಸೇರಿಸಬೇಕಾ ಅಂತ. ಸೊ ಎರಡು ಜಿಲ್ಲೆಗಳಿಗೆ ಖಾಲಿ. ಚಾಮರಾಜನಗರ ಕೊಡಬೇಕಾಗಿದೆ, ಪುಟ್ರಂಗ್ ಶೆಟ್ಟಿ ಕೊಟ್ಟಿಲ್ಲ. ಸೋತರು, ಎಲ್ಲ ಸೋತರು, ಬಿಜೆಪಿ ಕೈಲಿ ಆಗ್ಬಿಟ್ರು. ಹೌದು, ಒಬ್ರು ಕೊಡಬೇಕಿತ್ತು, ಕೊಡಬೇಕಿತ್ತು. ಆ ಜಿಲ್ಲೆಗೆ ಒಂದು ಶ್ರೀನಿವಾಸ ಹೆಸರು ಕೇಳ ಬರ್ತಿತ್ತು, ಅವ್ರಿಗೂ ಕೊಟ್ಟಿಲ್ಲ. ಕೊಡಗು ಇಬ್ಬರು ಗೆದ್ದಿದ್ರು, ಇಬ್ರು ಫಸ್ಟ್ ಟೈಮ್. ಹೌದು, ಪೊನ್ನಣ್ಣ ಅವ್ರಿಗೆ ಕೊಡಬಹುದಿತ್ತು, ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಅನುಭವ ಕೂಡ ಇತ್ತು. ಹಾಸನದಲ್ಲಿ ಕೊಡಬೇಕಾಗಿತ್ತು, ಅವ್ರಿಗೆ ಶಿವಲಿಂಗೇಗೌಡರು ಕೊಡಬೇಕಿತ್ತು, ಕೊಡಬಹುದಿತ್ತು. ಸೊ ಯಾವ್ದೇ ಇಷ್ಟು ಉಡುಪಿ ಜಿಲ್ಲಾ, ಮಂಗಳೂರು ಸ್ಪೀಕರ್ ಮಾಡ್ಬಿಟ್ಟಿದ್ರೆ ಕಾದಾರ್ನ, ಓಕೆ, ಮಂಗಳೂರು ಲೆಕ್ಕ, ಚಿಕ್ಕಮಂಗ್ಳೂರು, ಚಾಮರಾಜನಗರ 4, ಅದಾದ್ಮೇಲೆ ಕೊಡಗು, ಕೋಲಾರ, ಹಾವೇರಿ, ಬೆಂಗಳೂರು, 9 ಜಿಲ್ಲೆಗಳಿಗಿಲ್ಲ. 9 ಜಿಲ್ಲೆಗಳಿಗೆ ಈಗ ಉಸ್ತುವಾರಿನ ಬೇರೆಯವ್ರನ್ನ ನೇಮಕ ಮಾಡ್ತಾರೆ. ಬಂದಿದ್ದಕ್ಕೆ ಲಕ್ಷ್ಮಣ್ ಸವದಿ ಕೊಡಬೇಕಿತ್ತು. ಜಗದೀಶ್ ಶೆಟ್ಟರ್ ಸೋತರು ಬಿಡಿ, ಓಕೆ, ಅದು ಅವರೇ ಬರ. ಲಕ್ಷ್ಮಣ್ ಸವದಿ ಗೆದ್ದು ಅವ್ರು ಪ್ರೂವ್ ಮಾಡಿದ್ರು ಇಡೀ ಅಂದ್ರೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಬಂದಾಗ ಒಂದ್ ಕರ್ಟಸಿ ಇರಬೇಕು, ಕೊಡ್ಬೋದಿತ್ತು, ಅವ್ರಿಗೆ ಸಹ ಕೊಟ್ಟಿಲ್ಲ. ನೋಡೋಣ, ಏನಾದ್ರು ಬೇರೆ ಏನಾದ್ರು ನಿರೀಕ್ಷೆ ಮಾಡಬಹುದು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಕೆಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯವನ್ನ ಕೊಡಕ್ ಆಗಿಲ್ಲ, ಕೆಲವೊಂದಿಷ್ಟು ಮಾನದಂಡ ಅನುಸರಿಸಿದ್ವಿ, ಅವ್ರ ಗಮನಕ್ಕೆ ಬಂದಿದೆ ಅಂತ ಲೆಕ್ಕ ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಇದು ವಿಚಾರ ಅಂತ. ನೋಡೋಣ ಏನಾಗುತ್ತೆ ಅಂತ.